ಅವರ ಪಾರ್ಥಿವ ಶರೀರವನ್ನ ಏನು ಬಸವನಗುಡಿ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗೋದ ಹೇಗೆ ಮಂಜುನಾಥ್? ರವೀಂದ್ರ ಕಲಾಕ್ಷೇತ್ರದ ಕಡೆಯಿಂದ ಮಾರ್ಗವಾಗಿ ಸಾಗಿ ಫ್ಲೈಓವರ್ ಮೈಸೂರು ರಸ್ತೆ ಫ್ಲೈಓವರ್ ಮತ್ತೆ ಚಾಮರಾಜಪೇಟೆ ಮಾರ್ಗವಾಗಿ ನಮ್ಮ ರಾಮಕೃಷ್ಣ ಆಶ್ರಮದ ಮಾರ್ಗವಾಗಿ ಅದು ಬಸವನಗುಡಿಯನ್ನ ಪ್ರವೇಶಿಸುತ್ತೆ ಶಿವಪ್ರಸಾದ್. ಮತ್ತು ಆ ಮಾರ್ಗದಲ್ಲಿ ಸಂಜೆ ವೇಳೆಯಲ್ಲಿ ಯಾವುದೇ ಟ್ರಾಫಿಕ್ ಜಾಮ್ ಆಗದಂತೆ ಪೊಲೀಸ್ ಬಿಗಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಮತ್ತು 106 ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ನೆರೆದಿದ್ದಾರೆ. ಹಾಗಾಗಿ ಯಾವುದೇ ಒಂದು ಅಡಚಣೆ ಆಗದೇ ಇರಲಿ ಅಂತ ಬಹಳಷ್ಟು ಕ್ರಮಗಳನ್ನು ಇಲ್ಲಿ ತಗೊಂಡಿದ್ದಾರೆ ಶಿವಪ್ರಸಾದ್. ಓಕೆ ಮಂಜುನಾಥ್, ಈಗಾಗಲೇ ಏನು ಸಿ ಎಸ್ ಶೋತವರು ಹಾಡಿದಂತಹ ನೇಗಿಲು ಯೋಗಿ ಹಾಡನ್ನು ಏನು ಒಂದು ರಾಜ್ಯ ಸರ್ಕಾರ ಕೂಡ ಗೀತೆಯನ್ನಾಗಿ ಆಯ್ಕೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಏನಾದರೂ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ಸಂಸ್ಕಾರ ಮಾಡಲಾಗುತ್ತಾ ಅಥವಾ ಏನು ಸಾಮಾನ್ಯವಾಗಿ ಏನು ಬೇರೆಯವರಿಗೆ ಮಾಡದಂಗೆ ಏನಾದರೂ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರಾ? ಸಹಜವಾಗಿ ಸಿ ಎಸ್ ಶೋತವರು ಕನ್ನಡ ನಾಡಿನ ಆಸ್ತಿ, ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಒಂದು ಉಳಿವಿಗೋಸ್ಕರ ಬಹಳಷ್ಟು ಅವರು ಶ್ರಮವನ್ನು ಪಟ್ಟಿದ್ದಾರೆ. ಹಲವಷ್ಟು ಏನು ಕವಿಗಳಿದ್ದಾರೆ, ಆ ಕವಿಗಳ ರಚನೆಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಸಿ ಅಶ್ವಥ್ ಪಾತ್ರ ಬಹಳ ದೊಡ್ಡದು ಅಂತಾನೆ ಹೇಳ್ಬೋದು. ಹಾಗಾಗಿ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ. ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಿರ್ಬೋದು, ಮತ್ತೆ ಚಲನಚಿತ್ರ ಕಲಾವಿದರಿರ್ಬೋದು, ಚಲನಚಿತ್ರ ನಿರ್ದೇಶಕರಿರ್ಬೋದು, ಮತ್ತೆ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಎಲ್ಲರೂ ಇಲ್ಲಿ ಬಂದು ನೆರೆದು ಖಂಡಿತವಾಗಿಯೂ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನ ಕಡೆದಾಗಿ ಬೀಳ್ಕೊಡೋ ಕಾರ್ಯಕ್ರಮ ಖಂಡಿತ ಇರುತ್ತೆ. ಅಲ್ಲದೆ ಸಿ ಅಶ್ವಥ್ ಅವರು ಶುಭಂ ಚಿತ್ರಕ್ಕಾಗಿ ಆಡಿದ ಯುವರಾಣಿ ಅನ್ನೋ ಒಂದು ಹಾಡಿಗೆ ಕೂಡ ರಾಜ್ಯ ಪ್ರಶಸ್ತಿ ಲಭ್ಯವಾಗಿತ್ತು. ಹಾಗಾಗಿ ಇವರು ಕನ್ನಡದ ಆಸ್ತಿ, ಕನ್ನಡದ ಈ ಒಬ್ಬ ಮೇರು ಕಲಾವಿದನಿಗೆ ಒಂದು ಅಂತಿಮ ನಮನವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಖಂಡಿತವಾಗಿ ಸೂಚಿಸುತ್ತೆ ಶಿವಪ್ರಸಾದ್. ಓಕೆ, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ರವೀಂದ್ರ ಕಲಾಕ್ಷೇತ್ರದಿಂದ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರು. ನಾವು ನೇರವಾದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸಿ ಅಶ್ವಥ್ ಅವರ ಪಾರ್ಥಿವ ಶರೀರವನ್ನು ಅವರ ಅಭಿಮಾನಿಗಳ ದರ್ಶನಕ್ಕೋಸ್ಕರ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಇಡುವಂಥ ಒಂದು ವ್ಯವಸ್ಥೆ ಆಗಲೇ ಆರಂಭ ಆಗಿದೆ. ಅವರ ಕುಟುಂಬ ವರ್ಗದವರು ಸಿ ಅಶ್ವಥ್ ಅವರ ಅಂತಿಮ ಯಾತ್ರೆಯ ಈ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಅವರ ಪಾರ್ಥಿವ ಶರೀರವನ್ನು ವಾಹನದಿಂದ ಈಗಾಗಲೇ ಕೆಳಗಡೆ ಇಳಿಸ್ತಾ ಇದ್ದಾರೆ. ಏನು ಕುವೆಂಪು ಇರ್ಬೋದು, ದರಾ ಬೇಂದ್ರೆ ಇರ್ಬೋದು, ನರಸಿಂಹಸ್ವಾಮಿ ಇರ್ಬೋದು, ಡಿ ವಿ ಜಿ ಇರ್ಬೋದು, ಇವರೆಲ್ಲರ ಏನು ಕವನಗಳಿಗೆ ಅವರ ಕವಿತೆಗಳಿಗೆ ಹೊಸ ಧ್ವನಿಯನ್ನು ಹೊಸ ಭಾವವನ್ನು ಹೊಸ ಶಕ್ತಿಯನ್ನು ತುಂಬಿದಂಥವರು ಸಿ ಅಶ್ವಥ್ ಅವರು. ಆ ಏನು ಏನು ದೊಡ್ಡ ಒಂದು ಚೇತನದ ದೃಶ್ಯ ಏನು ಪಾರ್ಥಿವ ಶರೀರದ ದೃಶ್ಯಗಳನ್ನೀಗ ನಾವು ನೋಡ್ತಾ ಇದ್ದೀವಿ. ಸಿ ಅಶ್ವಥ್ ಹಾಡ್ತಾ ಇದ್ದಾಗ ಏನು ಒಂದು ಕಳೆ ಇರ್ತಿತ್ತು, ಒಂದು ಉತ್ಸಾಹ ಇರ್ತಿತ್ತು, ಅದೆಲ್ಲದೂ ಕೂಡ ಈಗ ಅಲ್ಲಿ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಒಂದು ರೀತಿ ದುಃಖ ಮಡುಗಟ್ಟಿದೆ. ಸಿ ಅಶ್ವಥರ ಮುಖದಲ್ಲಿರ್ತಕ್ಕಂತಹ ಚೇತನ ಮಾತ್ರ ಹಾಗೆ ಇದೆ. ಅವರ ಪಾರ್ಥಿವ ಶರೀರವನ್ನು ಈಗ ಅಂತಿಮ ದರ್ಶನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ದೃಶ್ಯಗಳನ್ನೀಗ ನಾವು ನೋಡ್ತಾ ಇದ್ದೀವಿ. ಸುತ್ತಲೂ ಸಾವಿರಾರು ಜನ ಅಭಿಮಾನಿಗಳು ಈಗಾಗಲೇ ನೆರೆದಿದ್ದಾರೆ. ವಿವಿಧ ಗಾಯನಗಳ ಮೂಲಕ ಸಿನಿಮಾ, ಜಾನಪದ ಗೀತೆ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತಿಗೆ ವಿವಿಧ ರೀತಿಯಲ್ಲಿ ಸಂಗೀತ ಲೋಕಕ್ಕೆ ತಮ್ಮದೇ ಆದಂತಹ ಕೊಡುಗೆ ನೀಡಿದಂತಹ ಸಿ ಅಶ್ವಥ್ ಅವರ ಪಾರ್ಥಿವ ಶರೀರದ ಏನು ದೃಶ್ಯಗಳನ್ನು ಈಗ ನಾವು ನೋಡ್ತಾ ಇದ್ದೀವಿ. ಮಾಡಿ ಸುಮ್ಮನೆ